ನಮಸ್ಕಾರ, ನಾನು ಮೇಖಲಾ poojas.in ಇಂದ. ಇದು ನಂದು ಕನ್ನಡ ಅಲ್ಲಿ ಮಾಡ್ತಾ ಇರುವಂತ ಮೊದಲನೇ ವಿಡಿಯೋ. ಅದು ನನ್ನ ಆತ್ಮಸ್ನೇಹಿತೆ ರಾಧಾ ಅಂತ ಅವರು ಬಂದ್ಬಿಟ್ಟು ನನಗೆ ಹೇಳಿದ್ರು, ನೀನು ಕನ್ನಡಲ್ಲಿ ಒಂದು ವಿಡಿಯೋ ಮಾಡಲೇಬೇಕು, ಮತ್ತು ನಮಗೆ ಆಗ್ತಾ ಇರೋ ತೊಂದರೆ ಯಾವ ಥರ ಮದುವೆ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಆಗ್ತಾ ಇರೋವಂಥ ತೊಂದರೆ, ಅದು ಆಶ್ಲೇಷ ನಕ್ಷತ್ರ ಮತ್ತು ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋವಂಥ ಹೆಣ್ಮಕ್ಳಿಗೆ ಒಳ್ಳೆ ಹುಡುಗ ಸಿಗೋದೇ ಕಷ್ಟ ಆಗಿಬಿಟ್ಟಿದೆ. ಯಾಕೆಂದರೆ ಯಾರಾದರೂ ಪ್ರಪೋಸಲ್ ಮಾಡಿದಾಗ ನಕ್ಷತ್ರ ಏನು, ಮತ್ತು ಅಷ್ಟಕೂಟ ಮ್ಯಾಚಿಂಗ್ ನಾವು ಮಾಡ್ತೀವಿ, ಸೊ ಮಾಡಿದಾಗ ಅಯ್ಯೋ ಜಾತಕ ನೋಡಿದ್ರೆ ಏನು ಸೆಟ್ ಆಗ್ತಾ ಇಲ್ಲ ಅಂತ ಹೇಳೋ ಮುಂಚೆನೆ ಈ ನಕ್ಷತ್ರನ ನಮಗೆ ಬೇಡ ಅಂತ ಮಾತಾಡ್ತಾ ಇದ್ದಾರಂತೆ. ಸೊ ಹಾಗಾಗಿ ಅವ್ರು ಹೇಳಿದ್ರು ಅಂದರೆ ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಸೋಷಿಯಲ್ ಸರ್ಕಲ್ಸಲ್ಲಿ, ಅವ್ರಿಗೆ ರಿಲೇಟಿವ್ಸ್ ತುಂಬ ಜನ, ಫ್ರೆಂಡ್ಸ್ ಜಾಸ್ತಿ, ಸೊ ನೋಡ್ತಾರಲ್ಲ ಅಲ್ಲಿ ಇಲ್ಲಿ ಏನಾಗ್ತದೆ ಅಂತ. ಸೊ ಅದು ನೋಡಿದಾಗ ಅವ್ರಿಗೆ ಒಂಥರ ಗೊತ್ತಾಗ್ತದೆ ಪಾಪ ಹೆಣ್ಮಕ್ಳಿಗೆ ತೊಂದರೆ ಅಂತ. ಅದಕ್ಕೆ ಫಸ್ಟು ಆ ಮನಸ್ಸಲ್ಲಿ ಎಷ್ಟೊಂದು ಜನಕ್ಕೆ ಒಂದು ಭ್ರಾಂತಿ ಅಂತ ಹೇಳಿದ್ರು ತಪ್ಪಾಗಲ್ಲ, ಅದು ಇರುತ್ತೆ. ಅಂದರೆ ಗಂಡಮೂಲ ದೋಷ ಆಸ್ಟ್ರಾಲಜಿಯಲ್ಲಿ ಇದೆ ಇಲ್ಲ ಅಂತ ನಾವು ಹೇಳಲ್ಲ, ಅಂದರೆ ಇದೆರಡು ನಕ್ಷತ್ರಗಳಿಗೂ, ಆದರೆ ಪರಿಹಾರನೇ ಇಲ್ಲ. ನೀವು ಮದುವೆನೇ ಆಗೋಕ್ಕಾಗಲ್ಲ, ಮದುವೆ ಆದರೆ ಅತ್ತೆ ಮಾವ ಇರಲೇಬಾರ್ದು, ಈ ಥರನೇ ಇರಬೇಕು ಅಂತ ಏನಿಲ್ಲ. ಈಗ ಹುಡುಗ ಹುಡುಗಿ ಒಪ್ಪಿ ಚೆನ್ನಾಗಿದ್ದಾರೆ ಅಂದರೆ ಪರಿಹಾರ ಮಾಡಿಸ್ಕೋಬೋದು, ಪರಿಹಾರ ಮಾಡಿ ಅದರಲ್ಲಿ ನಾವು ಒಂದು ಇದನ್ನ ದೋಷನ ಕಳ್ಕೋಬೋದು ಅನ್ನೋದು. ಯಾಕೆಂದರೆ ಭಗವಂತ ಎಲ್ಲರನ್ನು ಸೃಷ್ಟಿ ಮಾಡಿದಾಗ ಬರೀ ದೋಷಗಳು ಕ್ರಿಯೇಟ್ ಮಾಡಿ ಅನುಭವಿಸಪ್ಪ ಅಂತ ಬಿಟ್ಟಿಲ್ಲ, ನಾವು ಮಾಡಿರೋ ಕರ್ಮಗಳಿಂದ ನಮಗೆ ದೋಷಗಳು ಬರೋದು. ಆದರೆ ಆ ದೋಷಕ್ಕೆ, ಪ್ರತಿಯೊಂದು ದೋಷಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರತ್ತೆ. ಸೊ ಆದ್ದರಿಂದ ಈ ಜ್ಯೋತಿಷ್ಯದಲ್ಲಿ ನಾವು ಏನಕ್ಕೆ ಇದೆಲ್ಲ ನಕ್ಷತ್ರಗಳೆಲ್ಲ ನೋಡ್ತೀವಿ ಅಂದರೆ ನಮ್ಮಲ್ಲಿ ಏನು ದೋಷ ಇದೆ ಅಂತ ತಿಳ್ಕೊಳ್ಳೋಕ್ಕೆ. ಅಂದ್ ತಿಳ್ಕೊಂಡು ಏನು ಮಾಡ್ಬೇಕು ಹೇಳಿ, ರಿಜೆಕ್ಟ್ ಮಾಡೋದಲ್ಲ ದೊಡ್ಡ ವಿಚಾರ, ತಿಳ್ಕೊಂಡು ನಾವು ಅದನ್ನು ಸರಿಪಡಿಸ್ಕೊಳ್ಳೋದು ಮುಖ್ಯ. ಈಗ ನಾವು ಎರಡು ಥರ ಹೇಳ್ತೀನಿ ನಾನು, ಒಂದು ಹುಡುಗಿ ಕಡೆಯಿಂದ ನೀವೇನು ಮಾಡಬೇಕು, ಇನ್ನೊಂದು ಹುಡುಗನ ಕಡೆಯಿಂದ ಏನು ಮಾಡಬೇಕು. ಅದೆರಡು ವಿಚಾರನೂ ನಾನು ಈ ವಿಡಿಯೋಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದನ್ನು ನಾವು ಮಾಡಿದ್ದೀವಿ, ತುಂಬ ಜನ ಮದುವೆನೂ ಆಗಿದ್ದಾರೆ, ನಾನು ನೋಡಿದ್ದೀನಿ ಸ್ವತಃ, ಎಲ್ಲರೂ ಚೆನ್ನಾಗಿದ್ದಾರೆ, ಯಾರೂ ಏನೂ ತೊಂದರೆ ಇಲ್ಲ. ನಮ್ಮ ಮನಸ್ಸಿನ ಸ್ಥಿತಿನ ನಾವು ಸ್ವಲ್ಪ ಸರಿ ಮಾಡಿಕೊಂಡ್ರೆ ತನಗೆ ತಾನೇ ಎಲ್ಲ ಸರಿ ಹೋಗುತ್ತೆ ಅನ್ನೋ ವಿಚಾರಕ್ಕೆ ನಾನು ಹೇಳ್ತಾ ಇರೋದು. ಈಗ ಹುಡುಗಿ ಕಡೆಯವರಾದರೆ ತಂದೆ ತಾಯಿಯರು ಏನು ಮಾಡಬೇಕು ಅಂದರೆ, ಮಗಳು ಆಶ್ಲೇಷ ನಕ್ಷತ್ರ ಅಥವಾ ಮೂಲ ನಕ್ಷತ್ರ ಆಗಿದ್ದರೆ ಆ ನಕ್ಷತ್ರ ದಿನ ಈ ಗ್ರಹಗಳಿಗೆ, ಅಂದರೆ ಗ್ರಹ ಅಂದರೆ ನಕ್ಷತ್ರ ಅಧಿಪತಿಗಳಿರ್ತಾರೆ, ಈಗ ಆಶ್ಲೇಷ ನಕ್ಷತ್ರಕ್ಕೆ ಬುಧ ಅಧಿಪತಿ, ಸೊ ಬುಧ ಗ್ರಹಕ್ಕೆ ಅಭಿಷೇಕ ಮಾಡಿಸೋದು ಉತ್ತಮ ಆಗತ್ತೆ. ಮತ್ತು ಹಾಗೆಯೇ ಈಗ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋ ಹುಡುಗಿ ಆದರೆ ತಂದೆ ತಾಯಿ ಅವಳ ಹೆಸರಲ್ಲಿ ಮೂಲ ನಕ್ಷತ್ರದ ದಿನ ಕೇತುಗೆ ಅಭಿಷೇಕ ಮಾಡೋದು ಒಳ್ಳೆಯದು. ಸಾಮಾನ್ಯವಾಗಿ ನಾವು ಬರೀ ಕೇತುಗೆ ಮಾಡಲ್ಲ, ಮಾಡಿದಾಗ ರಾಹು ಕೇತು ಎರಡಕ್ಕೂ ಮಾಡ್ತೀವಿ. ತಮಿಳುನಾಡಲ್ಲಿ ಈ ಎಲ್ಲ ಗ್ರಹಗಳಿಗೂ ಬೇಕಾಗಿರುವಂತಹ ದೇವಸ್ಥಾನ ಇದೆ, ಅಲ್ಲಿ ನೀವು ಸ್ವತಃ ಹೋಗಿ ಮಾಡಿಸೋಂಗಿದ್ರು ಮಾಡಿಸ್ಬೋದು, ಇಲ್ಲ ನಮ್ಮ ಮೂಲಕನೂ ಆದರೂ ಮಾಡಿಸ್ಬೋದು. ಆದರೆ ನೀವು ಮಾಡಿಸಿದ್ರಿ ಅಂದರೆ ನಿಮ್ಗೆ ಅದು ಎಷ್ಟೋ ಒಂದು ಪರಿವರ್ತನೆ ಕಾಣಿಸುತ್ತೆ. ಯಾಕೆ ಅಂದರೆ ಇದುವರೆಗೂ ನಿಮಗೇನಾದರೂ ಅನ್ಸಿದ್ರೆ ಅಯ್ಯೋ ನನ್ನ ಮಗಳಿಗೆ ಒಳ್ಳೆ ಪ್ರಪೋಸಲ್ಲೇ ಬರ್ತಾ ಇಲ್ಲ, ಏನೋಪ್ಪ ಈ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಹೀಗೆ ಹಾಗೆ ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಇದ್ದಾಗ ನೀವು ಪರಿಹಾರ ಮಾಡಿಸಿ ನೋಡಿ, ಒಳ್ಳೊಳ್ಳೆ ಪ್ರಪೋಸಲ್ ಬರುತ್ತೆ, ಒಳ್ಳೆ ಹುಡುಗ, ಒಳ್ಳೆ ಫ್ಯಾಮಿಲಿ, ಒಳ್ಳೆ ಪರಿವಾರ ಎಲ್ಲನೂ ನಿಮಗೆ ಸಿಗತ್ತೆ. ಆವಾಗ ನಿಮ್ಮ ಇದುವರೆಗೂ ನಿಮಗೇನಾದರೂ ನಿಮ್ಮ ಮಗಳೇ ಬೇಡ ಅಂತ ಇದ್ದಾಳೆ, ಏನಪ್ಪ ಯಾವ ಪ್ರಪೋಸಲ್ ನೋಡಿದ್ರು ಇವನ್ ಬೇಡ ಅವನ್ ಬೇಡ ಹಂಗೆ ಹಿಂಗೆ ಅಂತಾಳೆ ಅಂದ್ರೂ ಅವಳ ಮನಸ್ಸು ಕೂಡ ಪರಿವರ್ತನೆ ಆಗೋ ಸಾಧ್ಯತೆ ಈ ಒಂದು ಪರಿಹಾರದಲ್ಲಿ ಜಾಸ್ತಿ ಕಂಡ್ಕೊಂಡು ಬಂದಿದ್ದೀನಿ ನಾನು ಬೇರೆಯವ್ರು ಮಾಡೋವಾಗ ನೋಡಿರೋದ್ರಿಂದ. ಅಂದರೆ ನಮಗೆ ಜಾತಕ ತೋರಿಸೋದಕ್ಕೆ ಬರ್ತಾರೆ, ನಾವು ನೋಡಿ ಹೇಳಿರ್ತೀವಿ ಇದು ಮಾಡಿಸಿ ಅಂತ, ಅವ್ರು ತಕ್ಷಣ ಮಾಡಿಸಿದಾಗ ಅವ್ರಿಗೆ ಆ ಕ್ಷಣದಲ್ಲೇ ರಿಸಲ್ಟ್ ಕೂಡ ಸಿಕ್ಕಿದೆ. ಸೊ ಅದಕ್ಕೆ ಆ ಒಂದು ನಿರ್ಧಾರ ನೀವು ಮಾಡಬೇಕಾಗಿರೋವಂಥದ್ದು. ಈಗ ಮದುವೆ ಅಂತ ಹೇಳಿದ್ಮೇಲೆ ನಾವೇನು ಮಾಡ್ತೀವಿ, ಖರ್ಚಿಗೆ ಅಂತ ಹೇಳಿ ತಂದೆ ತಾಯಿ ಮುಂಚೆಯಿಂದನೇ ಪ್ಲ್ಯಾನ್ ಮಾಡಿ, ಇದು ಜ್ಯುವೆಲ್ರಿಗೆ, ಇದು ಊಟಕ್ಕೆ, ಇದು ಹಾಲ್ಗೆ ಅಂತ ಹೇಳಿ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿರ್ತೀರಲ್ವಾ. ಹಾಗೆಯೇ ನೀವು ಪ್ಲ್ಯಾನ್ ಮಾಡ್ತಾ ಮಾಡ್ತಾ ಈ ಕೆಲವು ದೋಷಗಳ ಪರಿಹಾರಕ್ಕೂ ಮಾಡಿಸಿ, ಏನು ಜಾಸ್ತಿ ಖರ್ಚೇನಿಲ್ಲ ಇದರಲ್ಲಿ. ಆದರೆ ನೀವು ಮಾಡಿಸಿದ್ರಿ ಅಂದರೆ ಮಗಳು ಲೈಫ್ ಸೆಟ್ಲ್ ಆಗುತ್ತಲ್ಲ. ಸುಮ್ಮನೆ ಅಳೋದು ದೊಡ್ಡ ವಿಚಾರ ಅಲ್ಲ, ಅಯ್ಯೋ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಬಿಟ್ಟಿದ್ದಾಳೆ, ಮೂಲ ನಕ್ಷತ್ರದಲ್ಲಿ ಇದ್ದಾಳೆ, ಅದೇ ಗಂಡು ಮಕ್ಕಳೂ ಹುಟ್ತಾರೆ. ಆದರೆ ಯಾರೂ ಅವ್ರನ್ನ ಜಾಸ್ತಿ ಕೇಳಕ್ಕೆ ಹೋಗಲ್ಲ, ಅಂದರೆ ಹುಡುಗರು ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಆಶ್ಲೇಷ ನಕ್ಷತ್ರ ಅಂದಿದ ತಕ್ಷಣ ಅಯ್ಯೋ ಆ ಮನೇಲಿ ಅತ್ತೆ ಇದ್ದರೆ ಸೆಟ್ ಆಗಲ್ಲ ಅಂತ ಹುಡುಗನಿಗೆ ತಾಯಿ ಇದ್ದರೆ ಅವರೇ ಒಪ್ಪಲ್ಲ, ಅಯ್ಯೋ ನನ್ನ ಪ್ರಾಣಕ್ಕೆ ಅಪಾಯ ಇರ್ಬೋದು ಅಂತ. ಹಾಗೆ ಹುಡುಗನಿಗೆ ತಂದೆ ಇದ್ರೂ ಮೂಲ ನಕ್ಷತ್ರ ಹುಡುಗಿ ಆದರೆ ಅಯ್ಯೋ ಬೇಡಪ್ಪ ಮೂಲ ನಕ್ಷತ್ರದ ಹುಡುಗಿ ಆ ಮಾವನಿಗೆ ತೊಂದರೆ ಅಂತ ಹೇಳಿ ಅಲ್ಲಿ ರಿಜೆಕ್ಟ್ ಆಗಿಬಿಡತ್ತೆ. ಅದು ಮುಂದೆನೇ ಹೋಗಲ್ಲ ಅದು ಪ್ರಪೋಸಲ್, ಅಲ್ಲಿಗೇ ರಿಜೆಕ್ಟ್, ಒಬ್ರನ್ನೊಬ್ರು ಕೆಲವು ಸತಿ ನೋಡೂ ಇರಲ್ಲ, ಅಷ್ಟರಲ್ಲೇ ಬೇಡ ಬೇಡ ಅಂತ ಡಿಸೈಡ್ ಮಾಡಿಬಿಡ್ತೀರ. ಆ ಥರ ನೀವು ಮಾಡೋಕ್ಕೆ ಹೋಗಬೇಡಿ. ನಾವು ನಂಬಿಕೆ ಇದರಲ್ಲೆಲ್ಲ ಇಟ್ಕೋಬೇಕು, ಯಾಕೆಂದರೆ ಇದೆಲ್ಲ ಒಂದು ಕ್ಯಾಲ್ಕುಲೇಷನ್, ಜ್ಯೋತಿಷ್ಯದ ಒಂದು ಲೆಕ್ಕಾಚಾರದಲ್ಲಿ ಬರೋವಂಥದ್ದೇನೆ. ಆದರೆ ಕುರುಡು ನಂಬಿಕೆ
ಇಟ್ಕೊಂಡು ನಾವು ಇದು ಬಿಟ್ರೆ ಇಲ್ಲ ಅನ್ನೋದು ಇರಬಾರ್ದು. ಮುಂದೆ ಹೋಗೋದನ್ನ ನಾವು ನೋಡ್ಬೇಕು. ಈ ಆಶ್ಲೇಷ ನಕ್ಷತ್ರದ ಹುಡುಗಿರ್ಗೂ ಮೂಲ ನಕ್ಷತ್ರದ ಹುಡುಗಿರ್ಗೂ ಒಂದು ಲೈಫ್ ಅನ್ನೋದು ಇದ್ದೇ ಇದೆ. ಆ ಥರ ಅವ್ರು ಮದುವೆ ಆಗದೇ ಇರಬೇಕು ಅಂತ ಇಲ್ಲ, ಅವ್ರ ಇಚ್ಛೆ. ಅವ್ರಿಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂದರೆ ಅದು ಬೇರೆ, ಆದರೆ ಆಗೋಕೆ ಇಷ್ಟ ಇದೆ, ಹುಡುಗ ಸಿಗ್ತಾ ಇಲ್ಲ ಅಂದಾಗ ಇದು ಮಾಡಿಸೋದು ಅತ್ಯುತ್ತಮ ಅಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ಈ ವಿಡಿಯೋ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾಕೆ ಅಂದರೆ, ನನ್ನ ಒಂದು ಸ್ನೇಹಿತೆ ಹೇಳದ್ನಲ್ಲ ಇವಾಗಷ್ಟೇ, ಆತ್ಮಸ್ನೇಹಿತೆ ರಾಧಾ ಅಂತಿದ್ದಾರೆ ಅಂತ, ಅವರು ತುಂಬ ಜನಕ್ಕೆ ತೊಂದರೆ ನೋಡಿದರು. ಆದರೆ ಅವರ ಒಬ್ಬರು ರಿಲೇಟಿವ್ಸ್ ಅಲ್ಲೇ ಒಬ್ರಿಗೆ ತುಂಬಾ ಒಂದು ಅನುಕೂಲ ಆಗಿ ಮದುವೆನೂ ಸೆಟ್ ಆಗೋಯ್ತಿದ್ದು ಪರಿಹಾರ ಮಾಡಿದ್ಮೇಲೆ. ನಾನು ಹೇಳ್ದಂಗೆ ನಕ್ಷತ್ರದ ಅಧಿಪತಿ ಯಾವ ಗ್ರಹ ಇದೆಯೋ ಆ ಗ್ರಹಕ್ಕೆ ನೀವು ಫಸ್ಟು ಅಭಿಷೇಕ ಶಾಂತಿ ಮಾಡಿಸಿ, ಅದಾದಮೇಲೆ ರುದ್ರಾಭಿಷೇಕ ಅದೇ ನಕ್ಷತ್ರದ ದಿನದಿಂದ ಮಾಡಬೇಕು. ಅಂದರೆ ಉದಾಹರಣೆಗೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಮೂಲ ನಕ್ಷತ್ರ ತಿಂಗಳಿಗೆ ಒಂದ್ಸತಿ ಬಂದೇ ಬರುತ್ತೆ. ಆ ನಕ್ಷತ್ರ ದಿನ ಫಸ್ಟು ನೀವೇನು ಮಾಡ್ತೀರಾ, ರಾಹುಕೇತುಗೆ ಅಭಿಷೇಕ ಮಾಡಿಸ್ತೀರಾ, ಆಮೇಲೆ ಈಶ್ವರಂಗೂ ರುದ್ರಾಭಿಷೇಕ ಮಾಡಿಸಿ. ಅದೇ ಥರ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದರೆ ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ಬುಧ, ಸೊ ಬುಧನಿಗೆ ಅಭಿಷೇಕ ಮಾಡಿಸಿ, ಆಮೇಲೆ ಅದೇ ದಿನ ನೀವು ರುದ್ರಾಭಿಷೇಕ ಈಶ್ವರನಿಗೂ ಮಾಡಿಸಿ. ಹಿಂಗೆ ಮಾಡಿಸೋದ್ರಿಂದ ನಿಮಗೆ ಎಲ್ಲ ದೋಷಗಳು ಕ್ಲಿಯರ್ ಆಗ್ತಾ ಬರುತ್ತೆ. ಆಮೇಲೆ ನಿಮಗೆ ಇನ್ನೂ ಸೆಟ್ ಆಗಿಲ್ಲ ಮದುವೆ ಅಂತಂದರೆ ನೀವು ಒಂದ್ಸತಿ ಜಾತಕ ತೋರಿಸೋದು ಒಳ್ಳೆಯದು. ಯಾಕೆಂದರೆ ಬೇರೆ ಏನಾದರೂ ಅಡಚಣೆಗಳಿದೆಯಾ, ಬರೀ ಗಂಡಮೂಲ ದೋಷ ಆದರೆ ಈ ಪರಿಹಾರ ಸಾಕು. ಆದರೆ ಇದಲ್ಲದೆ ಏನೋ ಜಾತಕದಲ್ಲಿ ಕುಜ ದೋಷ ಮತ್ತು ಇದು ಅದು ಅಂತ ಬೇರೆ ಎಷ್ಟೊಂದು ಹಲವಾರು ಪ್ಲಾನೆಟರಿ ಪೊಸಿಷನ್ಸ್ ಇರುತ್ತೆ, ಗ್ರಹಗತಿಗಳದ್ದು ಹೆಂಗಿದ್ದಾರೆ ಅಂತ ನೋಡಿಕೊಂಡು ಬೇರೆ ಏನಾದರೂ ದೋಷಗಳಿದ್ದರೆ ದೃಷ್ಟಿಗಳಿದ್ದರೆ ನಾವು ಅದನ್ನು ತೆಗಿಯೋಕ್ಕೆ ಮತ್ತೆ ಒಂದ್ಸತಿ ಚಾರ್ಟ್ ನೋಡಿದ್ರೇ ಬೆಟರ್ ಅಂತ ಅನ್ಸುತ್ತೆ. ಅದಕ್ಕೆ ನಿಮ್ಮ ಜಾತಕನ ತೋರಿಸಿ ಆಮೇಲೆ ನಾವು ನೋಡಿ ನಿಮ್ಗೆ ಏನು ತೊಂದರೆ ಇದೆ, ಏನು ಮಾಡಬೇಕಂತ ಹೇಳ್ತೀವಿ. ಆದರೆ ಬರೀ ಈ ನಕ್ಷತ್ರದ ತೊಂದರೆ ಅಂತ ನಿಮಗೆ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ನಾ ಹೇಳ್ದಂಗೆ ಪರಿಹಾರ ಮಾಡಿಸಿ ನಿಮ್ಮ ಮಗಳಿಗೂ ಮದುವೆ ಆಗತ್ತೆ. ಮತ್ತು ಗಂಡ್ಮಕ್ಕಳು ದಯವಿಟ್ಟು ಈ ವಿಡಿಯೋನ ಗಮನದಿಂದ ನೋಡಿ, ಯಾಕೆ ಅಂದರೆ ನೀವು ಈ ನಕ್ಷತ್ರ ಆ ನಕ್ಷತ್ರ ಅಂತ ಅಂದ್ರೂ ಈಗಿನ ಕಾಲದ ಗಂಡು ಮಕ್ಕಳಿಗೆ ಇದ್ರ ಬಗ್ಗೆ ಹೆಚ್ಚು ನಾಲೆಜ್ ಇರಲ್ಲ. ಆದರೆ ತಾಯಿ ತಂದೆ ಹೇಳಿದ್ದನ್ನು ತಕ್ಷಣ ಇನ್ಫ್ಲುಯೆನ್ಸ್ ಆಗಿ ಆಯಿತು ಅಂತ ಹೇಳೋ ವಿಚಾರ ಅಲ್ಲ, ನೀವು ಕೂಡ ಎಜುಕೇಟ್ ಮಾಡ್ಬೋದು ಅವ್ರಿಗೆ. ಫಸ್ಟ್ ಏನು ಮಾಡ್ಬೇಕು ನೀವು ಅಂದರೆ, ಹುಡುಗಿ ಮನೆಗೆ ಹೋದಾಗ ಹುಡುಗಿ ನೋಡಿ ಇಷ್ಟಪಟ್ಟು ಬೇಸಿಕ್ ಗುಣಗಳು ಮ್ಯಾಚ್ ಆದರೆ, ಗುಣಗಳು ಮ್ಯಾಚ್ ಆದರೆ, ಅಷ್ಟಕೂಟ ಮ್ಯಾಚ್ ಮಾಡಿದಾಗ ಓಕೆ ಕುಂಡ್ಲಿನೂ ಮ್ಯಾಚ್ ಆಗ್ತದೆ, ಚೆನ್ನಾಗೂ ಇದ್ದಾಳೆ ಹುಡುಗಿ ಅಂತ ಅನಿಸುತ್ತೆ, ಮುಂದುವರ್ಸೋಣ ಅಂತ ನಿಮಗೇನಾದರೂ ಒಂದು ಇಷ್ಟಪಟ್ರೆ ನೀವು ಹುಡುಗಿನ, ಆವಾಗ ಫಸ್ಟ್ ಕೇಳಿ ನೀವೇನಾದರೂ ಈ ಗಂಡು ಮೂಲ ದೋಷಕ್ಕೆ ಪರಿಹಾರ ಮಾಡಿದ್ದೀರಾ, ಯಾವ ಥರ ಪರಿಹಾರ ಮಾಡಿದ್ದೀರಾ ಅಂತ ವಿಚಾರಿಸಿ. ಮಾಡಿಸಿಲ್ಲ ಅಂದರೆ ನೀವೇ ಮಾಡಿಸಿಪ್ಪ, ಇಲ್ಲ ಅವ್ರಿಗೆ ಹೇಳಿ ನೀವು ಮಾಡಿಸ್ಕೊಡಿ, ಮಾಡಿಸಾದ್ರೆ ಒಳ್ಳೆಯದು ಅಂತ. ಆವಾಗ ನಿಮಗೆ ಎಷ್ಟೋ ಸತಿ ನಿಮ್ಗನ್ಸು ತಿಳಿಯಾಗತ್ತೆ, ಅವ್ರ ಮನಸ್ಸು ತಿಳಿಯಾಗತ್ತೆ. ಉದಾಹರಣೆಗೆ ಅವರು ಮಾಡಿಸಿದ್ದೀನಿ ಅಂತ ಹೇಳಿಬಿಟ್ಟು ಮಾಡಿಸಿಲ್ದೇ ಇದ್ದರೆ ಅನ್ನೋ ಒಂದು ಸಂಶಯನೂ ಬರ್ಬೋದು. ಅವಾಗ ನೀವೇ ಮಾಡಿಸಿ ಅವ್ರ ಪರವಾಗಿ, ಏನಂತ ನೀವು ಅವ್ರ ಮದುವೆ ಮಾಡ್ಕೊಂಡು ಅವ್ರನ್ನ ಮನೆಗೆ ತುಂಬಿಸ್ಕೊಳ್ಳೋ ಲಕ್ಷ್ಮಿ ಅಂತ ನಿಮ್ಮ ಮನಸ್ಸಲ್ಲಿ ಬಂದಮೇಲೆ ಒಂದು ಪರಿಹಾರ ಸಿಂಪಲಾಗಿ ಮಾಡ್ಸೋಕ್ಕಾಗಲ್ವಾ? ಮಾಡಿಸ್ಬೋದಲ್ಲ. ಸೊ ನೀವು ಅದನ್ನು ಪರಿಹಾರ ಮಾಡಿಸಿ ಅವ್ರನ್ನ ಕರೆಸ್ಕೊಳ್ಳಿ ಮನೆಗೆ. ಸೊ ಆ ಥರ ಮಾಡಿದಾಗ ನಿಮ್ಗೂ ಏನಾಗುತ್ತೆ, ನೆಮ್ಮದಿ ಇರುತ್ತೆ. ಓ ಇವ್ರು ಮಾಡಿಸಿದ್ದಾರೆ, ಸೊ ನನ್ನ ತಂದೆ ತಾಯಿಗೆ ಏನು ಥ್ರೆಟ್ ಇಲ್ಲ, ಅಂದರೆ ಯಾವ ಥರನೂ ತೊಂದರೆ ಆಗಲ್ಲ ಅನ್ನೋದು ಮನಸ್ಸಲ್ಲಿ ಕ್ಲಿಯರ್ ಆಗ್ತಾ ಬರುತ್ತೆ. ಈಗ ನಾನು ನನ್ನ ಫ್ರೆಂಡ್ ರಾಧಾನ ಕರೆಯೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಅವರು ಹೇಳಿ ಅವ್ರ ಕಡೆಯಿಂದ ಯಾವ ಥರ ಅವ್ರಿಗೆ ಅನುಭವ, ಅವ್ರು ನೋಡಿದ್ದಾರೆ ಜನದಲ್ಲಿ ಎಷ್ಟು ತೊಂದರೆ ಪಡ್ತಾ ಇದ್ದಾರೆ ಜನ, ಮತ್ತು ಈ ಪರಿಹಾರ ಮಾಡಿದ್ಮೇಲೆ ಹೇಗೆ ಅದು ಹೆಲ್ಪ್ ಆಗಿದೆ ಅನ್ನೋದನ್ನು ಅವರೇ ಬಂದು ಇಲ್ಲಿ ಹಂಚ್ಕೋಬೇಕಂತ ಕೇಳ್ಕೊತೀನಿ. ಈಗ ರಾಧಾ ಅವರು ಇದ್ದಾರೆ, ನಾನು ಅವ್ರಿಗೆ ಸ್ವಲ್ಪ ಮಾತಾಡಿ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ, ಅವ್ರಿಗೆ ಏನಾಗಿದೆ ಅನುಭವ ಅಂತ ಅವ್ರು ಹೇಳ್ತಾರೆ. ನಮಸ್ತೆ. ಈಗ ಆಶ್ಲೇಷ ಮತ್ತು ಮೂಲ ನಕ್ಷತ್ರದ ಬಗ್ಗೆ ಮೇಕ್ಲಾ ಎಲ್ಲ ಹೇಳಿದ್ದಾಳೆ, ಅದರ ಬಗ್ಗೆ ನನ್ನ ಅನುಭವ ಹೇಳ್ತಿದ್ದೀನಿ. ನಾನಿಲ್ಲಿ ಸುಮಾರು ನಮ್ಮ ರಿಲೇಟಿವ್ಸು ಫ್ರೆಂಡ್ಸಲ್ಲಿ ಆಶ್ಲೇಷ ಮತ್ತು ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹೆಣ್ಮಕ್ಳದ್ದು ಇದನ್ನು ನೋಡಿದ್ದೀನಿ, ಅವ್ರಿಗೆ ಮದುವೆಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ. ಯಾಕಂದರೆ ಅದು ನಕ್ಷತ್ರ ಅಂದಿದ ತಕ್ಷಣ ಅವರು ಶಾಂತಿ ಮಾಡಿಸಿದಾರಾ ಇಲ್ವಾ, ಪಾದಭೇದ ಇದೆಯಾ ಇಲ್ವಾ ಅನ್ನೋದು ಏನೂ ನೋಡಿದಿರ. ಹುಡುಗನ ಮನೆಯವರು ಅವ್ರ ಜಾತಕ ನೋಡಿದ ತಕ್ಷಣ ಬೇಡ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಎಷ್ಟೇ ಅವಳು ಓದಿದ್ರೂ, ಒಳ್ಳೆ ಕೆಲಸದಲ್ಲಿದ್ದರು, ಎಲ್ಲ ಥರ ಒಳ್ಳೆ ಗುಣಗಳಿದ್ರೂ ಮದುವೆ ಮಾತ್ರ ತುಂಬ ಡಿಲೇ ಆಗ್ತಿದೆ. ಅದನ್ನು ತುಂಬ ಜನದಲ್ಲಿ ನಾನು ಅದನ್ನು ನೋಡಿದ್ದೀನಿ. ಹಾಗಾಗಿ ನಾನು ಅವಳಿಗೆ ಮೇಕ್ಲಂಗೆ ರಿಕ್ವೆಸ್ಟ್ ಮಾಡಿದೆ, ಅದ್ರ ಬಗ್ಗೆ ಇರೋವಂಥ ಒಂದು ತಪ್ಪು ಅಭಿಪ್ರಾಯನ ಹೋಗಲಾಡಿಸ್ಕೊಳ್ಳಿ ಹುಡುಗನ ಮನೆಯವರು ಅಂತ. ಯಾಕಂದರೆ ಆಶ್ಲೇಷ ನಕ್ಷತ್ರ ಇದ್ದಾಗ ಅತ್ತೆ ಇರಬಾರ್ದು, ಮೂಲ ನಕ್ಷತ್ರ ಇದ್ದರೆ ಮಾವಂಗೆ ಕಂಟಕ ಅಂತ ಹೇಳ್ತಾರೆ. ಅದು
ಒಂದು ಅಭಿಪ್ರಾಯ ಅಂದರೆ ಕಂಟಕ ಇದ್ದೇ ಇರುತ್ತೆ ಅನ್ನೋಂಥ ಅಭಿಪ್ರಾಯನ ತೆಕ್ಕೊಳ್ಳಿ ಅಂತ. ಅಂದರೆ ಅದಕ್ಕೆ ಶಾಂತಿ ಅದು ಮಾಡಿಸಿ, ಅದಕ್ಕೇನು ಬೇಕಾಗಿದೆಯೋ ಅದು ಪರಿಹಾರನ ಮಾಡಿಸಿದಾಗ ಅದು ಕಂಟಕವಾಗಿರೋದಿಲ್ಲ. ಮತ್ತು ಆ ಹುಡುಗಿನೂ ಅತ್ತೆ ಮನೆಯಲ್ಲಿ ಚೆನ್ನಾಗಿರ್ತಾಳೆ, ಅವ್ರಿಗೂ ಹೊಂದ್ಕೊಂಡು ಅಂತ. ಮತ್ತು ಹುಡುಗಿ ಮನೆಯವ್ರಿಗೆ ಅವ್ರಿಗೂ ಒಂದು ಆತಂಕ ಅಂತ ಇರುತ್ತೆ, ಯಾಕಂದರೆ ಆಮೇಲೆ ಅವಳಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ. ಹಾಗಾಗಿ ಆ ಆತಂಕನ ಹುಡುಗಿ ಮನೆಯವರು ತೆಕ್ಕೊಳ್ಬೇಕು ಅಂತ. ಈ ಪರಿಹಾರ ಅದು ಮಾಡಿಸಿದಾಗ ಅವ್ರಿಗೆ ಹುಡುಗನೂ ಅಷ್ಟೇ, ಮತ್ತು ಒಳ್ಳೆ ಮನೆತನ ಅದು ಸಿಗುತ್ತೆ, ಒಳ್ಳೆ ಹುಡುಗನೂ ಸಿಗ್ತಾನೆ, ಮತ್ತು ಬೇಗ ಮದುವೆ ಆಗುತ್ತೆ. ಅದು ನಾನು ನೋಡಿರೋ ಅಂಥದ್ದು, ನಮ್ಮ ಮನೆಯಲ್ಲೇ ಅದಾಗಿದೆ. ಪರಿಹಾರ ಮಾಡಿಸಿದಾಗ ಎಷ್ಟೊಂದು ಜನಕ್ಕೆ ಬೇಗನೇ ಮದುವೆನೂ ಆಗಿದೆ, ಒಳ್ಳೆ ಹುಡುಗನ ಮನೆಯವರು ಸಿಕ್ಕಿದ್ದಾರೆ, ಮತ್ತು ಅವರೂ ಅದನ್ನು ಮನಃಪೂರ್ವಕವಾಗಿ ಅದನ್ನು ಒಪ್ಕೊಂಡಿದ್ದಾರೆ. ಅಂದರೆ ಆ ಶಾಂತಿ ಅದು ಮಾಡಿಸಿದಾಗ ಏನು ದೋಷ ಇರೋದಿಲ್ಲ ಅನ್ನೋದು ಅವರೂ ಅವ್ರ ಮನಸ್ಸಿಗೂ ಬಂದಿದೆ. ಅದು ತುಂಬ ಮುಖ್ಯ ಅಂತ ನಂಗೆ ಅನ್ನಿಸ್ತು. ಹಾಗಾಗಿ ಇದು ಆ ತೊಂದರೆ ಇದೆ ನಮಗೆ ಅಂತ ಅಂದ್ಕೊಂಡು ತುಂಬ ಆತಂಕದಲ್ಲಿರೋ ಅಂತಹ ಹೆಣ್ಮಕ್ಳ ತಂದೆ ತಾಯಿಗೆ ಇದು ಗೊತ್ತಾಗಲಿ, ಇದು ಮಾಡಿಸಿ ಅವರ ಮಗಳ ಭಾಳ ಚೆನ್ನಾಗಿರೋ ಹಾಗೆ ಅವರು ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ಮೇಕ್ಲಾ ಈ ವಿಡಿಯೋ ಮಾಡಿದ್ದಾಳೆ. ನಮಸ್ತೆ. ಥ್ಯಾಂಕ್ ಯು ರಾಧಾ. ಸೊ ನೀವೇ ರಾಧಾ ಮಾತಾಡಿರೋದನ್ನು ಕೇಳಿದ್ದೀರಾ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಅಂದರೆ, ನಿಮಗೆ ಜ್ಯೋತಿಷ್ಯದ ಒಂದು ಜ್ಞಾನ ಇರ್ಬೋದು ಇಲ್ಲದೇ ಇರ್ಬೋದು, ಹೀಗೆ ನಾವು ಜಾತಕ ತೋರಿಸಿ ತೋರಿಸಿ ಹೋದಾಗ ಅರ್ಧಂಬರ್ಧ ಜ್ಞಾನ, ಹೇಗೆ ನಾವು ಡಾಕ್ಟರ್ ಹತ್ರ ಹೋಗಿ ಹೋಗಿ ರೋಗಿ ಅರ್ಧ ಡಾಕ್ಟರು ಅಂತ ಹೇಳ್ತಾರಲ್ಲ, ಹಳೆ ರೋಗಿ ಆಲ್ಮೋಸ್ಟ್ ಈಕ್ವಲೆನ್ ಟು ನ್ಯೂ ಡಾಕ್ಟರ್ ಅಂತ ಹೇಳ್ತಾರೆ, ಒಂದು ಗಾದೆನೇ ಇದೆ. ಅದೇ ಥರ ಏನಾಗುತ್ತೆ ಅಂದರೆ ಜಾತಕನು ತೋರಿಸಿ ತೋರಿಸಿ ಈಗ ನಾನು ಸುಮಾರು ಜನನ ನೋಡಿದ್ದೀನಿ, ಬಂದಾಗಲೇ ಅವರೇ ಹೇಳ್ಬಿಡ್ತಾರೆ ನನಗೆ ಇದಿದೆ ಅದಿದೆ, ನನಗೆ ಈ ಯೋಗ ಇದೆಯಾ ನೋಡಿ ಆ ಯೋಗ ಇದೆಯಾ ನೋಡಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಸೊ ಸುಮಾರು ಜನಕ್ಕೆ ಅದ್ರ ಬಗ್ಗೆ ನಾಲೆಜ್ ಇದೆ, ಇರೋದು ಒಳ್ಳೆಯದು. ಆದರೆ ಅರ್ಧಂಬರ್ಧ ನಾವು ನಾಲೆಜಿಂದ ಏನಾಗುತ್ತೆ, ಎಷ್ಟೋ ಸತಿ ಭಯಗಳು ಹುಟ್ಟತ್ತೆ. ಸೊ ಆ ಭಯದಿಂದ ಸಂಶಯದಿಂದ ನಾವು ಪರಿಹಾರ ಮಾಡಿಸಿದ್ರೂ ಒಂದು ವೇಳೆ ಕೆಲವು ಸತಿ ಆ ಪರಿಹಾರ ನಮಗೆ ವರ್ಕ್ ಆಗದೆ ಇರ್ಬೋದು, ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಆ ಸಂಶಯ ಇರೋದ್ರಿಂದ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಹುಡುಗನ ತಂದೆ ತಾಯಿಯಾಗಿ ನೀವು ಡಿಸಿಷನ್ ಮೇಕರ್ಸು ಆ್ಯಂಡ್ ಮೇಜರ್ ಇನ್ಫ್ಲೂಯೆನ್ಸರ್ಸ್. ಸೊ ನೀವು ಹೇಳೋದನ್ನು ಮಗ ಕೇಳ್ತಾನೆ ಸಾಮಾನ್ಯವಾಗಿ, ಅದು ಅರೇಂಜ್ ಮ್ಯಾರೇಜ್ ವಿಚಾರದಲ್ಲಿದ್ದಾಗ. ಆ ಥರ ಏನಾದರೂ ಇದ್ದಾಗ ನೀವು ಧೈರ್ಯವಾಗಿ ಆ ಒಂದು ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ಪರಿಹಾರ ಮಾಡಿ ಸರಿ ಮಾಡಿಕೊಂಡ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ, ಏನೂ ತೊಂದರೆ ಇಲ್ಲ ಅಂತ. ಹಾಗೂ ನಿಮಗೆ ಒಂದು ಮನಸ್ಸಲ್ಲಿ ಇಲ್ಲ ಯಾಕೋ ನಂಗೆ ಇದು ಅಂತಾರೆ, ಒಂದು 6 ತಿಂಗಳು ಅಥವಾ 1 ವರ್ಷ ಅಕಸ್ಮಾತ್ ಮಗ ಮತ್ತು ಸೊಸೆ ಮಗ ಸೊಸೆ ಹೊರಗಡೆ ಇರ್ತಾರೆ ಬೇರೆ ಕಡೆ ಇರ್ತಾರೆ ಅಂತಂದ್ರೂ ತೊಂದರೆ ಇಲ್ಲ. ಬೇರೆ ಮನೆ ಮಾಡ್ಕೊಂಡಿದ್ರೂ ಬೇರೆ ಊರಲ್ಲಿದ್ದರೆ ಅಂತೂ ಅವ್ರಿಗೆ ತೊಂದರೆನೇ ಇಲ್ಲ, ಯಾಕೆಂದರೆ ಈಗ ಎಷ್ಟೋ ಮದುವೆಗಳು ನೋಡಿದ್ದೀವಿ, ಮದುವೆಗೆ ಅಂತ ಬರ್ತಾರೆ, ತಂದೆ ತಾಯಿ ಇಲ್ಲೇ ಇರ್ತಾರೆ ಇಂಡಿಯಾಲೇನೆ, ಮತ್ತು ಮಕ್ಕಳು ಮದುವೆ ಆಗಿದ ತಕ್ಷಣ ಅಮೆರಿಕಾಗೆ ಹೋಗ್ಬಿಡ್ತಾರೆ. ಅಂಥವ್ರಂತೂ ಚಿಂತೆ ಮಾಡೋದೇ ಬೇಡ, ಯಾಕೆಂದರೆ ಸಪ್ರೇಷನ್ ಇದ್ದರೆ ಏನೂ ತೊಂದರೆ ಆಗೋಲ್ಲ. ನಾನು ಎಷ್ಟೋ ಮೂಲ ನಕ್ಷತ್ರದ ಹೆಣ್ಮಕ್ಳನ್ನ ನೋಡಿದ್ದೀನಿ, ಮತ್ತು ಆಶ್ಲೇಷ ನಕ್ಷತ್ರದ ಹೆಣ್ಮಕ್ಳನ್ನ ನೋಡಿದ್ದೀನಿ, ಈಗಲೂ ಆ ಅತ್ತೆ ಮಾವ ಗಟ್ಮುಟ್ಟಾಗೆ ದೀರ್ಘಾಯುವುದಲ್ಲೇ ಚೆನ್ನಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಅನ್ಯೋನ್ಯ ಭಾವದಲ್ಲೂ ಇದ್ದಾರೆ, ಅಂದರೆ ಏನು ಕಾನ್ಫ್ಲಿಕ್ಟ್ಸ್ ಅಂತ ಆ ಥರ ಎಲ್ಲ ಏನಿಲ್ಲ. ಸೊ ಚೆನ್ನಾಗಿ ಬಂದಾಗ ಹೋದಾಗ ಮಗ ಸೊಸೆ ಚೆನ್ನಾಗಿ ಮಾತಾಡಿಕೊಂಡು ಅನ್ಯೋನ್ಯವಾಗಿ ಇರೋದು, ಮತ್ತು ಅಲ್ಲಿ ಹೋದಾಗ ಅವ್ರ ಕೆಲಸ ಅವ್ರ ಜೀವನ ಅಂತ ಅವ್ರು ನೋಡ್ಕೊಂಡಿದ್ದಾರೆ. ಆದರೆ ಯಾರಿಗೆ ಅಲ್ಲಿ ಆ ಥರ ಹೋಗುವಂಥದ್ದೇನಿಲ್ಲ, ಇವ ಒಟ್ಟಿಗೆನೇ ಇರೋದು ನ್ಯೂಕ್ಲಿಯರ್ ಫ್ಯಾಮಿಲಿ ಏನಲ್ಲ ಅಂತ ಇದ್ರೂ ನಿಮಗೆ ಸಂಶಯ ಇದ್ದರೆ ನೀವು ಬೇಕಾದ್ರೆ 6 ತಿಂಗಳು ಅವರಿಬ್ರಿಗೂ ಬೇರೆ ಮನೇಲಿ ಇರೋಕ್ಕೂ ಕೂಡ ಹೇಳ್ಬೋದು. ಆದರೆ ಪ್ರಾಕ್ಟಿಕಲಿ ಅದು ಅಷ್ಟು ಅಡ್ವೈಸಬಲ್ ಇಲ್ಲ, ಯಾಕಂದರೆ ಬೆಂಗಳೂರಲ್ಲೇ ಆಗಲಿ ಯಾವುದೇ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಇಂಡಿಯಾಲ್ಲಿ ಎಲ್ಲೇ ಇರಲಿ ಎರಡೆರಡು ಮನೆ ಮಾಡೋದು ಅಂದರೆ ಅದು ಒಂದು ಫ್ಯಾಮಿಲಿ ಬಾಂಡಿಂಗ್ ಕಮ್ಮಿ ಆಗುತ್ತೆ, ಎರಡನೇದು ನಿಮಗೆ ಪ್ರಿಫರೆನ್ಸ್ ಆ ಥರ ಮಗನ ಜೊತೆ ಇರಬೇಕು ಅನ್ನೋದಿರ್ಬೋದು, ಆ ಥರ ಎಲ್ಲ ಇರತ್ತಲ್ವಾ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಈ ದೋಷ ಪರಿಹಾರ ಮಾಡಿಸಿ ಸಾಕು, ಯಾಕೆಂದರೆ ಇದರಲ್ಲೆಲ್ಲ ನಾವು ಹೇಳ್ತಿರೋದೆಲ್ಲ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಪರಾಶರ ಶಾಸ್ತ್ರದಲ್ಲೇ ಇದೆ. ಅದರಿಂದ ನಾವು ಪರಾಶರ ಹೋರಾ ಏನು ಇದೆ ಅಂತೆಲ್ಲ ನೋಡಿಕೊಂಡೆ ನಿಮಗೆ ಹೇಳೋ ಅಂಥ ಇದು. ರಿಸ್ಕ್ ತೊಗೊಳ್ಳಿ, ಹಂಗೆ ಮದುವೆ ಮಾಡ್ಕೊಂಬಿಡಲಿ, ಅತ್ತೆ ಹೋಗ್ಬಿಡಲಿ, ಮಾವ ಹೋಗ್ಬಿಡಲಿ ಅಂತ ಬೇಜವಾಬ್ದಾರಿಯಿಂದ ನಾವು ಮಾತಾಡೋ ವಿಚಾರ ಅಲ್ಲ. ಯಾರ್ಯಾರು ಮಾಡ್ಕೊಂಡಿದ್ದಾರೋ ಇದುವರೆಗೂ ಚೆನ್ನಾಗಿದ್ದಾರೋ ಅದನ್ನು ನೋಡಿ ನಿಮಗೆ ಆ ಒಂದು ಆಶ್ವಾಸನೆಯನ್ನು ನಾನು ಕೊಡ್ತಾ ಇರೋದು. ಆದ್ದರಿಂದ ಯೋಚನೆ ಮಾಡಿ, ನಿಮಗೇನಾದರೂ ಒಳ್ಳೆ ಹುಡುಗಿ ಬಂದು ಪ್ರಪೋಸಲ್ಲು ಇಲ್ಲ ಮಗನಿಗೆ ಕೊಡ್ಬೋದು, ಸೊಸೆ ಮಾಡ್ಕೋಬೋದು, ಆದರೆ ನಕ್ಷತ್ರಗಳು ಮಾತ್ರ ಇದ್ದೆರಡು ಅಂತ ಅನ್ಸಿದ್ರೆ ನೀವು ಖಂಡಿತವಾಗ್ಲೂ ಪರಿಹಾರ ಮಾಡಿಸಿ ಮುಂದುವರಿಸ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.